ಬಾಲಿವುಡ್ನ ಚಿನುಕುರುಳಿ ಅಂತಲೇ ಹೆಸರಾಗಿರೋ ಮಯೂರಿ ಹಲವು ಚಿತ್ರಗಳ ಮೂಲಕ ಚಿತ್ರರಸಿಕರ ಮನಗೆದ್ದಿದ್ದಾರೆ. ಇನ್ನು ಹಲವು ಚಿತ್ರಗಳಲ್ಲಿ ಅಭಿನಯಿಸ್ತಾ ಕೂಡ ಇದ್ದಾರೆ. ಮದುವೆ ಆದ್ಮೇಲೂ ಸಿನಿ ಕೆರಿಯರ್ನಲ್ಲಿ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಇದ್ದ ನಟಿ ಮಯೂರಿ ಮದುವೆಯಾದ ನಂತರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಆದಷ್ಟು ಬೇಗ ಎಲ್ರಿಗೂ ನೀಡಿದ್ರು. 2020 ಬಹುತೇಕ ಎಲ್ರಿಗೂ ಒಂಥರ ಬ್ಯಾಡ್ ಇಯರ್ ಅಂತಾನೆ ಹೇಳಬಹುದು. ಆದರೆ ಕೆಲವರಿಗೆ ಮಾತ್ರ 2020 ಮರೆಯಲಾಗದ ವರ್ಷ. ಒಂದಷ್ಟು ಒಳ್ಳೆ ನೆನಪುಗಳನ್ನು ಒಂದಷ್ಟು ಒಳ್ಳೆ ವಿಚಾರಗಳಿಗೂ ಕೂಡ 2020 ಸಾಕ್ಷಿಯಾಯಿತು. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬಹುದು ಅಂತಂದರೆ 2020 ಹಲವಾರು ಸೆಲೆಬ್ರಿಟೀಸ್ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಅದೇ ಸಾಲಿಗೆ ನಟಿ ಮಯೂರಿ ಕೂಡ ಸೇರ್ಪಡೆಯಾಗ್ತಾರೆ. ಇನ್ನು ನಟಿ ಮಯೂರಿಗೆ 2020 ತುಂಬಾನೇ ಸ್ಪೆಷಲ್ ವರ್ಷ ಅಂತ ಹೇಳಿದ್ರೂ ತಪ್ಪಾಗಲಾರದು. ಲಾಕ್ಡೌನ್ನಲ್ಲಿ ಎಲ್ಲರೂ ಮನೇಲಿದ್ದು ಬೋರ್ ಅಂದಿದ್ರೆ ನಟಿ ಮಯೂರಿ ಮಾತ್ರ ಈ ಟೈಮನ್ನು ತುಂಬ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡ್ರು. ಅದು ಹೇಗೆ ಅಂತೀರಾ? ಎಸ್, 2020 ನಟಿ ಮಯೂರಿ ಸದ್ದಿಲ್ಲದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ನಟಿ ಮಯೂರಿ ಮದುವೆಯಾದ ನಂತರ ಮತ್ತೊಂದು ಗುಡ್ ನ್ಯೂಸನ್ನು ಆದಷ್ಟು ಬೇಗ ಎಲ್ರಿಗೂ ನೀಡಿದರು. ಅದೇ ನಟಿ ಮಯೂರಿ ತಾಯಿ ಆಗ್ತಾ ಇದ್ದಾರೆ ಅನ್ನೋ ವಿಚಾರ. ಇನ್ನು ಇದೇ ವರ್ಷದ ಮಾರ್ಚ್ನಲ್ಲಿ ನಟಿ ಮಯೂರಿ ಮಗುವಿಗೆ ಜನ್ಮ ನೀಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ನಟಿ ಮಯೂರಿ ಅವರ ಸೀಮಂತ ಕಾರ್ಯ ಕೂಡ ಅದ್ಧೂರಿಯಾಗಿ ನಡೀತಿದೆ. ಆದರೆ ಸ್ಟಾರ್ ಸುವರ್ಣ ನಟಿ ಮಯೂರಿ ಅವರ ಸೀಮಂತ ಕಾರ್ಯವನ್ನು ಶಾಸ್ತ್ರೋಕ್ತವಾಗಿ ನಡೆಸಿ ಅವರಿಗೆ ಖುಷಿ ನೀಡಿತು. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಪ್ರಸಾರವಾದ ಸ್ಟಾರ್ ಸುವರ್ಣ ವಾಹಿನಿಯ ಸುವರ್ಣ ಸೂಪರ್ ಸ್ಟಾರ್ನಲ್ಲಿ ನಟಿ ಮಯೂರಿಯ ಸೀಮಂತ ಕಾರ್ಯವನ್ನು ನಡೆಸಿ ಸರ್ಪ್ರೈಸ್ ನೀಡಲಾಯಿತು. ನಟಿ ಮಯೂರಿಗೆ 2020 ಮತ್ತು 2021 ಬಹಳ ವಿಶೇಷವಾಗಿದ್ದು 2020 ವೈವಾಹಿಕ ಜೀವನಕ್ಕೆ ಕಾಲಿಟ್ಟರೆ 2021 ತಮ್ಮ ಜೀವನದಲ್ಲಿ ಹೊಸ ಅತಿಥಿಯ ಆಗಮನವಾಗ್ತಿರುವುದಕ್ಕೆ ದಂಪತಿಗಳಿಬ್ರು ಫುಲ್ ಖುಷಿಯಾಗಿದ್ದಾರೆ. ಎನಿವೇಸ್, ಮಯೂರಿಗೆ 2021 ಮತ್ತಷ್ಟು ಶುಭವಾಗಲಿ ಅಂತ ಹಾರೈಸ್ತಾ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.